Sir, nano. ಸರ್, ನಾನು ಬೆಂಗಳೂರಿಂದ ಮಾತಾಡ್ತಿದ್ದೀನಿ. ಅದು ನಮ್ಮ ಅಣ್ಣನ ಮಗ ಇವಾಗ ಮೂರುವರೆಯಿಂದ 4 ವರ್ಷ ನಡೀತಿದೆ ಅವನಿಗೆ. ಇನ್ನು ಸೆಲೆಬ್ರೇಟ್ ಮಾಡಿಲ್ಲ, ಮಾಡಬೇಕು ಇನ್ನು 2 ತಿಂಗಳಲ್ಲಿ. ಆ್ಯಂಡ್ ಅವನು 5 ನಿಮಿಷಕ್ಕೆ, 10 ಸೆಕೆಂಡಿಗೆ, 20 ಸೆಕೆಂಡಿಗೆ, 10 ನಿಮಿಷಕ್ಕೆ ಹಿಂಗೆಲ್ಲ ರಿಸಸ್ ಹೋಗ್ತಾನೆ ಸರ್. ಹೋಗ್ತಾನೆ ಹೋಗ್ತಾನೆ ಹೋಗ್ತಾನೆ. ಯಾಕಪ್ಪ ಹಿಂಗೆ ಹೋಯ್ತು ಅಂದ್ರೆ ರಿಸಸ್ ಹೋಗ್ತೀನಿ 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 ಅಂತ ಹೇಳ್ತಾನೆ ಸರ್. ಅವನು ಎಲ್ಲ ತುಂಬ ಹಾಸ್ಪಿಟ್ಲು ತೋರಿಸಾಯ್ತು, ಎಲ್ಲಾನು ತೋರಿಸಾಯ್ತು. ಅದಕ್ಕೊಂದು ಪರಿಹಾರ ಕೊಡಿ ಸರ್. ಹೋಗಲಿ, ನಾವಂತರೂ ನಿಮ್ಮ ಅಭಿಮಾನಿ. ನೀವು ಪ್ರತಿಯೊಂದು ವಿಡಿಯೋ ಹಾಕಿದ್ರು ನಾವು ಯಾವತ್ತಿಗೂ ನೋಡೇ ನೋಡ್ತೀವಿ, ನೋಡ್ತೀವಿ, ಲೈಕ್ ಕೊಡ್ತೀವಿ. ನಾವು ಫಾಲೋ ಕೂಡ ಮಾಡಿದ್ದೀವಿ. ಬೇರೆಯವ್ರ ಥರ 20 ಸತಿ 30 ಸತಿ ಖಾಲಿ ಪೀಲಿ ಅಂತೂ ಫೋನ್ ಮಾಡಲ್ಲ ಸರ್ ನಿಮಗೆ. ಅದಕ್ಕೆ ಒಂದು 5 ಸತಿ ಫೋನ್ ಮಾಡಿದೆ. ಅದು ತುಂಬಾ 10 ಇಪ್ಪತ್ತು 10 ಇಪ್ಪತ್ತು ಸಾವಿರ ಖರ್ಚಾಗಿಬಿಟ್ಟೆ ಸರ್ ದುಡ್ಡು. ಅದಕ್ಕೆ 10 ಸೆಕೆಂಡಿಗೆ, 10 ನಿಮಿಷಕ್ಕೆ, 5 ನಿಮಿಷಕ್ಕೆ ಹಿಂಗೆ ಹೋಗ್ತಾನೆ ಬರ್ತಾನೆ ಹೋಗ್ತಾನೆ ಬರ್ತಾನೆ. ಏನು ರಿಸಸ್ ಮಾಡ್ತಿದ್ದೇನಪ್ಪ ಅಂದರೆ ಫೋನ್ ಮಾಡ್ತಿದ್ದೀನಿ ಅಂತ ಅಂತಾನೆ ಸರ್. ಅವ್ನು ಅದಕ್ಕೊಂದು ಪರಿಹಾರ ಕೊಡಿ ಸರ್. ಹೋಗಲಿ, ತುಂಬ ಹಾಸ್ಪಿಟ್ಲಿಗೆ ತೋರಿಸ್ಬಿಟ್ಟಿದ್ದೆ ಸರ್, ಯಾರು ಏನು ಅನ್ನಲ್ಲ. ಅದು ಹಂಗೆ ಇರ್ತದೆ ಅಂತ ಹೇಳ್ತಾರೆ. ದೇವಸ್ಥಾನ ಹಂಗೆ ಹೋಗಾಯಿತು. ಅದಕ್ಕೊಂದು ಮಾತ್ರೆ ಏನಾರು ಇದ್ದರೆ ಒಂದು ಸ್ವಲ್ಪ ಹೇಳ್ತೀರಾ ಸರ್ ದಯವಿಟ್ಟು. ನೋಡೋಣ, ನೀವು ಎಂಥವ್ರಿಗೆ ಫುಲ್ ಆ್ಯಕ್ಷನ್ ತೊಗೊಂಡು ಕರೆಕ್ಟ್ ಮಾಡ್ತೀರಂತೆ ಸರ್. ನಮಗೂ ಒಂಚೂರು ಆ್ಯಕ್ಷನ್ ತೊಗೊಳ್ಳಿ, ಸ್ವಲ್ಪ ನಮಗೂ ಒಂಚೂರು ಇದು ಮಾಡಿಕೊಡಿ ಸರ್ ಹೋಗಲಿ ದಯವಿಟ್ಟು. ಅದಕ್ಕೆ ಫೋನ್ ಮಾಡಿದೆ ನಾನು, ನೀವು ರಿಸೀವ್ ಮಾಡಲಿಲ್ಲ, ಅದಕ್ಕೆ ಸುಮ್ಮನೆ ಆಗ್ಬಿಟ್ಟೆ ಸರ್. ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ, ಒಂಚೂರು ಹೇಳಿ ಸರ್ ಹೋಗಲಿ ಪ್ಲೀಸ್. ಸಿಸೇರಿಯನ್ನು ನಾರ್ಮಲ್ ಸರ್, ಸಿಸರಿಂಗ್ ಆಗಿರೋದು ಸರ್. ಅದಕ್ಕೆ ಎಲ್ಲ ಪ್ರಾಬ್ಲಮ್ಸ್ ಆಗ್ತಾ ಇರೋದು. 10 ವರ್ಷದೊಳಗಡೆ ಎಲ್ಲ ಸರಿ ಹೋಗುತ್ತೆ. ಸುಮ್ಮನೆ ತಡ್ಕೊಂಡಿರಿ, ಅದು ಇದು ಮೆಡಿಸಿನ್ ತಿನ್ಸ್ಬಿಡೋದು, ನ್ಯಾಚುರಲ್ ಆಗಿ ಸರಿ ಹೋಗುತ್ತೆ. ಬೇಕಾದ್ರೆ ಟೆಸ್ಟ್ಗಳು ಮಾಡಿಸಿ. ಸರ್, ಟೆಸ್ಟ್ ಮಾಡಿಸಿದ್ದೀವಿ, ತುಂಬಾ ದುಡ್ಡು ಹೋಯಿತು ಸರ್. ಅದಕ್ಕೆ ನಿಮ್ಗೆ ಹೇಳಿದೆ ಸರ್. ಇನ್ನು ಡೈಲಿನೇ ಹಿಂಗೆ ಮಾಡ್ತಾನೆ ಸರ್ ಅವನು. ಟೆಸ್ಟ್ ಎಲ್ಲ ಮಾಡಿಸಿದ್ದೀವಿ, ಎಲ್ಲ ಒಂದು 10 ಇಪ್ಪತ್ತು ಸಾವಿರ ಖರ್ಚಾಗೋಯ್ತು ಸರ್. ಅದಕ್ಕೆ ನಿಮ್ಗೆ ಹೇಳಿದೆ ಒಂದು ಮಾತು. ಅದಕ್ಕೆ ಅಲ್ವಾ ಕರ್ನಾಟಕದಲ್ಲಿ ಯಾರು ಸಿಸೇರಿಯನ್ ಬೇಡ ಅಂತ ಹೇಳೋದು? ಏನು ಖರ್ಚು ಮಾಡೋಂಗಿಲ್ಲ, ಅದಷ್ಟಕ್ಕೆ ಸರಿ ಹೋಗುತ್ತೆ. ಓಕೆ, ಥ್ಯಾಂಕ್ ಯು, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ನಮ್ಮ ಪಾಲಿನ ನೀವು ಆರಾಧ್ಯ ದೈವ ಅಂತ ಅನ್ಕೊಂತೀವಿ ಸರ್. ನಿಮ್ಮ ಪಪ್ಪಟ ಅಭಿಮಾನಿ ಸರ್ ನಾನು. ಥ್ಯಾಂಕ್ ಯು ಸರ್, ಹೇಳ್ತೀನಿ ಸರ್. ಅಣ್ಣಗೆ ಹೋಗಿ ಹೇಳ್ತೀನಿ ಸರ್, ಹಿಂಗೆಲ್ಲ ಮಾಡ್ಸಕ್ಕೆ ಹೋಗಬೇಡಿ. ಒಬ್ಬರು ಹೇಳಿದರು, ನಮ್ಮ ಪಾಲಿನ ಆರಾಧ್ಯ ದೈವ ಒಬ್ಬರು ಅಹೋರಾತ್ರ ಅಂತ ಸರ್ ಹೇಳಿದರು. ಹಿಂಗೆಲ್ಲ ಮಾಡಕ್ಕೆ ಹೋಗಬೇಡಿ ಅಂತ ಹೇಳ್ತೀನಿ ಸರ್. ಹೋಗಿ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ನಿಮ್ಮ ದೇವರು ಇನ್ನೂ 100 ವರ್ಷ ಆಯುಷ್ ಕೊಡಲಿ ಸರ್ ಅಂತ ನಾನು ಭಾವಿಸ್ತೀನಿ ಸರ್ ನಿಮಗೆ. ಹಾಂ, ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ನಿಮ್ಮ ನಂಬರ್ ನೋಡಿದೆ ಸರ್ ನಾನು, ಸಿಗಲಿಲ್ಲ. ಫೇಸ್ಬುಕ್ಕಲ್ಲಿ ನೋಡಿದೆ, ಸಿಗಲಿಲ್ಲ. ಅದಕ್ಕೆ ಆಮೇಲೆ ಗೂಗಲ್ ಸರ್ಚ್ ಮಾಡಿ ನೋಡಿದೆ ಇರುತ್ತೇನಂತ. ಗೂಗಲಲ್ಲಿ ಸರ್ಚ್ ಮಾಡಿದೆ, ಅವರ ಹತ್ರ ಅಂತ ಬಂತು. ಥ್ಯಾಂಕ್ ಯು ಸೋ ಮಚ್ ಸರ್ ನಿಮಗೆ. ಹಾಂ, ನನ್ನ ಕಡೆಯಿಂದ ಕೋಟಿ ಕೋಟಿ ನಮ್ಮ ಪಾದಗಳಿಗೆ ಕೋಟಿ ಕೋಟಿ ನಮಸ್ಕಾರಗಳು ಸರ್ ನಿಮಗೆ. ಸರ್, ನಾನು ನಿಮ್ಗೆ ಕೇಳಿರೋದೇ ಮಾತು, ಆರ್ಯವರ್ಧನ್ ಗುರುಜಿ ಅವ್ರಿಗೆ ಕೇಳಿದೆ ಸರ್. ನಾನು ಲೈವ್ ಬಂದಿದ್ರು ಅವತ್ತು, ಏನು ಕೇಳಬೇಕು ಕೇಳಿ ಅಂತ ಹೇಳಿದ್ರು ಸರ್. ನಾನು ಒಂದೆರಡೆರಡು ಮಾತು ಕೇಳಬೇಕು ಅಂತ ಕೇಳಿದೆ. ಕೇಳಿ ಪರವಾಗಿಲ್ಲ ಅಂದರು. ಹಿಂಗೆ ಹಿಂಗೆ ಆಗುತ್ತೆ ಸರ್, ಏನು ಮಾಡೋದು ಅಂತ ಹೇಳಿದೆ. ಅವ್ರು ನೋಡಿದರೆ, ನಂಗೆ ಗೂಗಲ್ ಪೇ ಇದೆಯಾ, ಫೋನ್ಪೇ ಇದೆಯಾ, ಇದೇ ನಂಬರು ಕಳಿಸು ಅಂತಂದರು ಸರ್. ನೋಡಿ, ಎರಡೇ ವಿಷಯಕ್ಕೆ ನೀವು ಹೇಳ್ಬಿಟ್ಟು ಎಂಡ್ ಮಾಡಿಬಿಟ್ರಿ, 10 ವರ್ಷಕ್ಕೆ ಸರಿಯಾಗುತ್ತೆ ಅಂತ ಅಂದ್ರಿ ಸರ್. ಅವ್ರು ನೋಡಿದರೆ ಗೂಗಲ್ ಪೇ ಫೋನ್ಪೇ ಕೇಳ್ತಾರೆ ಸರ್. ಕರೋನಾ ಟೈಮಲ್ಲಿ ಯಾರು ಸರ್ ಕೊಡ್ತಾರೆ ದುಡ್ಡು ಹೇಳಿ. ಥು, ನೋಡಿ ಸರ್ ಎಂಥ ಜನ ನೋಡಿ ಸರ್ ನಮ್ಮ ಕರ್ನಾಟಕದಲ್ಲಿ. ಹಾಂ, ದುಡ್ಡು 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 ಬಾಯಿ ಬಿಡ್ತಾರೆ ಸರ್ ಹಂಗೆ.